Hi, hello friends, welcome back to Radha Smart Kannada channel. Friends, ivattin video puri recipe martta idini andre puri galna ee riti nodi ubbi yav riti bandide ide riti yav riti madadu anta yav measurement alli hit hakondre puri ee riti barutte anta nodkonbaranva. Okay nodi friends, nan illi 2 cup astu aashirvad godi hit tagolta idini. So idonde hit saaku, bere yen hittu nan add martilla, bere hittella add madadre adondara taste bere type barutte. ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬರೀ ಇದು ಹಿಟ್ಟೊಂದೇ ಹಾಕ್ಕೊಂಡು ಮಾಡ್ತಾ ಇದ್ದೀನಿ, ಬೇರೆ ಇನ್ಯಾವ ಹಿಟ್ಟು ನಾನು ಸೇರಿಸ್ತಿಲ್ಲ. ಮತ್ತು ಇವಾಗ ಇದಕ್ಕೇನೆ ನಾನು 1 ಟೇಬಲ್ಸ್ಪೂನಷ್ಟು ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು 1 ಟೇಬಲ್ಸ್ಪೂನಷ್ಟು ಸಕ್ಕರೆ, ಎರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಎರಡನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ 2 ಟೇಬಲ್ಸ್ಪೂನಷ್ಟು ಕಾದಿ ಆರಿರುವ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಿಸಿ ಮಾಡಿ ಎಣ್ಣೆ ತಣ್ಣಗಾದಮೇಲೆ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಗೋಧಿ ಇಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಣ್ಣೆ ಎಲ್ಲ. ಅದಕ್ಕೆ ನಾನು ಫಸ್ಟ್ಗೆ ಕಾದಿ ಆರಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಲಾಸಲ್ಲಿ ನೀರು ಎಷ್ಟೆಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ತಾ ಹೋಗಬೇಕು. ಜಾಸ್ತಿ ತೆಳ್ಳಗೆ ಗೋಧಿ ಹಿಟ್ಟನ್ನ ಕಲಸಬಾರ್ದು, ಚಪಾತಿ ಆದರೆ ಸ್ವಲ್ಪ ಮೆತ್ತಗೆ ಕಲಸ್ಕೋಬೇಕು. ಪುರಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಕಲಸ್ಕೋಬೇಕು, ಅಂದರೆ ನೀರನ್ನೂ ಕೂಡ ತುಂಬ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹಿಟ್ಟು ತೊಗೊಂಡಿರ್ತೀರೋ ಮನೆಯಲ್ಲಿ ಅದ್ರ ಪ್ರಕಾರವಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕಲಸ್ಕೊಳ್ಳಿ. ಕೆಲವೊಬ್ಬರು ಶೋಡಾ ಹಾಕ್ತಾರೆ. ಶೋಡಾ ಹಾಕೋದ್ರಿಂದ ಈ ಟೈಮಲ್ಲಿ ಎಣ್ಣೆ ಹಾಕಿದ್ರೆ ನಾವು ಎಣ್ಣೆ ತುಂಬ ಎಳ್ಕೊಬಿಡುತ್ತೆ, ಮತ್ತು ಶೋಡಾ ಹಾಕೋದ್ರಿಂದ ಕೂಡ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆ ರೀತಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಹಾಗಾಗಿ ನಾನು ಶೋಡಾ ಏನೂ ಆ್ಯಡ್ ಮಾಡ್ತಾ ಇಲ್ಲ. ತುಂಬ ಕಲರಾಗಿ ಇದೇ ಚೆನ್ನಾಗಿ ಬರುತ್ತೆ ಉಬ್ಬಿ ಪೂರಿ. ಅದಕ್ಕೆ ನಾನು ಪ್ಲೈನ್ ಇಷ್ಟೇ ಹಾಕಿ ಐಟಮ್ಸ್ನ ಪೂರಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಲೈಕನ್ ಹಿಟ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಹಿಟ್ಟನ್ನ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಚೆನ್ನಾಗಿ ಕಲಸ್ಕೊಳ್ಳೋಣ ಫಸ್ಟು. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿಯಲ್ಲಿ ಕಲಸ್ಕೋಬೇಕು. ಜಾಸ್ತಿ ನೀರನ್ನ ಹಾಕ್ಕೋಬೇಡಿ, ಯಾಕೆಂದರೆ ಪೂರಿ ನಾವು ನೀರು ಜಾಸ್ತಿ ಹಾಕಿ ಕಲಿಸಿದಷ್ಟು ಪೂರಿ ಗಟ್ಟಿ ಬಂದ್ಬಿಡುತ್ತೆ. ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಇರಲಿ ಇಟ್ಟು ಆ ರೀತಿ ಕಲಸ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಉಳಿದಿರೋ ಎಣ್ಣೆ ಇತ್ತಲ್ಲ ಕಾದಾರಿರೋದು ಎಣ್ಣೆ, ಅದನ್ನೇ ಹಾಕಿ ಮತ್ತೆ ಸ್ವಲ್ಪ ಕಲಸ್ಕೊಳ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ಪೂರಿಗೆ. ಅಕಸ್ಮಾತ್ ನೀವು ಕಲಸಿಟ್ಬಿಟ್ಟು ಆಮೇಲೆ ಕೂಡ ಚೆನ್ನಾಗಿ ಉಂಡೆ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಕಲಸಿಡ್ಬೇಕು. ಇದನ್ನು ನಾವು ಕಲಸಿ 1-2 ಅವರ್ಸ್ ಬಿಟ್ಬಿಡ್ತಿದ್ದೀನಿ ನಾನು. ಅಂದರೆ ನೀವು ಬಿಸಿ ಇದ್ದೀರಾ, ಸೊ ಬೇಗ ಆಗಬೇಕು ಅಂದರೂ ಕೂಡ ಹೀಗೆ ಕೂಡ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ಬಿಟ್ಟು ಆಮೇಲೆ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, 2 ಅವರ್ಸ್ ಆದಮೇಲೆ ಎಷ್ಟು ಸಾಫ್ಟ್ ಆಗಿದೆ ಇಟ್ಟು ಪೂರಿಗೆ ನೋಡಿ. ಈ ರೀತಿ ತೆಗೆದ್ರೆ ಇದೇ ರೀತಿ ಬರುತ್ತೆ. ಇವಾಗ ಚೆನ್ನಾಗಿ ಒಂದು ಸಲ ಮಿತ್ಕೊಬಿಡೋಣ ಇದನ್ನು. ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೋಡಿ, ನಾನು ಈ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರಿ ಮತ್ತು ಸಾಗು, ಚಟ್ನಿ, ಪಲ್ಯ, ಸೊ ಏನು ಜೊತೆಗೆ ಬೇಕಾದ್ರೂ ಮ್ಯಾಚ್ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಉಂಡೆಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು ಪೂರಿ ಉಂಡೆ ಮಾಡ್ಕೊಳ್ಬೇಕಾದ್ರೆ, ಆವಾಗ ಚೆನ್ನಾಗಿ ಲೇಯರ್ ಲೇಯರ್ ಪೂರಿ ಬರುತ್ತೆ, ಇಲ್ಲಾಂದರೆ ಲೇಯರ್ ಲೇಯರ್ ಬರಲ್ಲ. ಓಕೆ ನೋಡಿ, ಈ ರೀತಿ ಸ್ವಲ್ಪ ಉಂಡೆಗಳನ್ನ ಮಾಡ್ಕೊಂಡು ಎಲ್ಲ ಇಟ್ಕೊಳ್ತೀನಿ ನಾನು. ಓಕೆ ನೋಡಿ ಫ್ರೆಂಡ್ಸ್, ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ಮಿನಿಮಮ್ 1/2 ಕೆಜಿಯಷ್ಟು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಓಕೆ ನೋಡಿ, ಮಣೆ ಮೇಲೆ ಚಪಾತಿ ಲಟ್ಸೋ ಮಣೆ ಮೇಲೆ ಈ ರೀತಿ ಉಂಡೆಗಳನ್ನ, ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಲಟ್ಟಿಸ್ತಾ ಹೋಗೋಣ. ಲಟ್ಸೋಬೇಕಾದ್ರೂ ಅಷ್ಟೇ, ಜಾಸ್ತಿ ಪ್ರೆಷರ್ ಕೊಟ್ಟು ನಾವು ಲಟ್ಟಿಸ್ಬಾರ್ದು ಪೂರಿಗೆ ಮಾತ್ರ, ಸುಮ್ಮನೆ ಲೈಟಾಗಿ ಲಟ್ಟಿಸ್ಬೇಕು. ಮತ್ತು ಗೋಧಿ ಹಿಟ್ಟು ಕೂಡ ಜಾಸ್ತಿ ಹಾಕೋಬಾರ್ದು, ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಆಯಿಲ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಲಟ್ಟಿಸ್ತಿದ್ದೀನಿ ನಾನು, ಜಾಸ್ತಿ ಗೋಧಿ ಹಿಟ್ಟು ಹಾಕ್ಕೊಳ್ತಿಲ್ಲ. ಓಕೆ ನೋಡಿ, ಹಾಗೆ ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ನಾನೆಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಮತ್ತೆ ಎಣ್ಣೆ ಇಡ್ತೀನಿ ಕಾಯೋದಕ್ಕೆ ಅಂತ. ಓಕೆ ನೋಡಿ ಫ್ರೆಂಡ್ಸ್, ಸಾಕು ಇಷ್ಟ ಆದರೆ. ಜಾಸ್ತಿ ಅಕಸ್ಮಾತ್ ನೀವು ದೊಡ್ಡ ದೊಡ್ಡ ಉಂಡೆ ತೊಗೊಂಡಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ, ಪೂರಿ ಅಲ್ವಾ ಆಗಿರೋದ್ರಿಂದ. ಸಾಕು ಚಿಕ್ಕ ಚಿಕ್ಕದಾಗಿ ನೋಡಿ, ಇಷ್ಟು ದಪ್ಪ ಇರಬೇಕು, ಚೆನ್ನಾಗಿ ಬರುತ್ತೆ ಪೂರಿ ಅಂತ.
ಓಕೆ ನೋಡಿ ಫ್ರೆಂಡ್ಸ್, ನಾನೊಂದು ಬಾಣಲಿಯಲ್ಲಿ ಆಯಿಲ್ ಹಾಕಿ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಓಕೆ, ಚೆನ್ನಾಗಿ ಆಯಿಲ್ ಹೀಟ್ ಆಗಿದೆ. ಇವಾಗ ಒಂದೊಂದೇ ಪೂರಿಗಳನ್ನ ನಾನು ಹಾಕಿ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವ ಇಟ್ಟು ಏನೂ ಆ್ಯಡ್ ಮಾಡಬಾರ್ದು ನಾವು. ಮತ್ತು ನಾವು ಉಂಡೆ ಲಟ್ಸೋಬೇಕಾದ್ರೂ ಕೂಡ ತುಂಬ ಹಿಟ್ಟುಗಳನ್ನ ಹಾಕ್ಕೋಬಾರ್ದು. ಜಾಸ್ತಿ ಹಿಟ್ಟು ಹಾಕೊಂಡ್ಬಿಟ್ರೆ ಎಣ್ಣೆ ಬ್ಲ್ಯಾಕ್ ಆಗಿಬಿಡುತ್ತೆ, ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ತಳದಲ್ಲಿ ಕುತ್ಕೊಂಡ್ಬಿಡುತ್ತೆ ಪೌಡ್ರ್ ಟೈಪು. ಹಾಗಾಗಿ ನಾನು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ನೋಡಿ, ಆಯಿಲ್ ಕೂಡ ಬ್ಲ್ಯಾಕ್ ಆಗಲ್ಲ, ಸೋಡಾ ಹಾಕಿಲ್ಲ, ಏನೂ ಇಲ್ಲ ನೋಡಿ. ಆದರೆ ಎಷ್ಟು ಪೂರಿ ಉಬ್ಬಿ ಬಂದಿದೆ, ಸೋಡಾ ಹಾಕಬಾರ್ದು ಫ್ರೆಂಡ್ಸ್. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಪೂರಿ. ಮತ್ತೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ಎಣ್ಣೆ ಗಿಣ್ಣೆ ಏನು ಹಾಕ್ಬೋದು. ಒಂದು ಸಲ ಪೂರಿನ ಆಯಿಲಲ್ಲಿ ಹದ್ದುಬಿಟ್ಟು ತೆಗೆದುಬಿಡಬೇಕು. ಓಕೆ ನೋಡಿ, ಈ ರೀತಿ ಬರುತ್ತೆ. ಮತ್ತು ಇವಾಗ ಇದನ್ನು ತಿರುವ ಹಾಕ್ಕೋಬೇಕು. ಎರಡು ಕಡೆಯೂ ಚೆನ್ನಾಗಿ ಬೆಂದ ನಂತರ ತೆಕ್ಕೋಬೇಕು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ದಯವಿಟ್ಟು ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ ನೋಡಿ ಫ್ರೆಂಡ್ಸ್, ಎಲ್ಲ ಪೂರಿಗಳು ರೆಡಿ ಮಾಡಿಟ್ಕೊಂಡಿದ್ದೀನಿ ಬೌಲಲ್ಲಿ. ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಇದನ್ನು ಸಾಗು ಜೊತೆ ತಿಂತಾ ಇದ್ದೀನಿ. ಮತ್ತು ಸಾಗು ವಿಡಿಯೋ ನೋಡಿಲ್ಲ ಅಂದರೆ ಸಾಗು ವಿಡಿಯೋ ಹಾಕಿರ್ತೀನಿ ಲಿಂಕಲ್ಲಿ, ಒಂದು ಸಲ ಚೆಕ್ ಮಾಡಿ. ಇದೇ ಥರ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.